ಮನೋರು ಇವತ್ತು ಕರೆದ್ರೆ 3 ಡೇಸ್ ಬಿಟ್ಟು ಬರೋರು, ಅದು ಬಂದರು ಒಂದು ಅರ್ಧ ಗಂಟೆ ಆಮೇಲೆ ಇನ್ನೂ ಟೈಮ್ ಇದೆಯಲ್ಲ ನಿಮ್ಮ ಸಿನಿಮಾಗೆ, ಇನ್ನೊಂದು ದಿನ ಬರ್ತೀನಿ ಅಂದ್ಬಿಟ್ಟು ಹೊರಟೋಗೋರು. ಒಬ್ಬ ವ್ಯಕ್ತಿ ಹೊರಗಡೆ ಪಾನ ನಿಂತವನ್ನ, ಏನಪ್ಪೇ ಇಲ್ಲೇ ಅಂದ. ಅದೇ ಸಾಧು ನೀನು ಸಿಕ್ಕಿದ್ದು ಒಳ್ಳೆಯದಾಯ್ತು, ಒಂದು ಕೀಬೋರ್ಡ್ ಬೇಕು. ನಾನು ಯಾರೋ ಗಾಂಧಿನಗರ್ ಪಂಟ್ರು ಇರಬೇಕು, ಚಿಕ್ಕ ಚಿಕ್ಕ ಪಂಟ್ರುಗಳಿರ್ತಾರಲ್ಲ, ಹೇರ್ ಸ್ಟೈಲು ಇದು ಮಾತಾಡಿದ್ದು ಲುಕ್ ಅವಾಗ ಇನ್ನೂ ಸ್ವಲ್ಪ ಎಲ್ಲ ಅವ್ರು ಇದಾಗಿದ್ರು. ಪುಡಿ ರೋಡಿ ಅಂದ್ಕೊಂಡೆ ನಾನು ಫಸ್ಟ್ ನೋಡ್ಬಿಟ್ಟು ಅವ್ರನ್ನ. ನಾನು ಪಿ ಕಟ್ತಾ ಇದ್ದೀನಿ, ಯಾರು ಪಿ ಇದು ಅಂತ. ಏ ಸಾಧು ಕೀಬೋರ್ಡು ಇವು ಸೂಪರ್ ಇವರು ಹಂಗೆ ಹಿಂಗೆ. ಅಥವಾ ಹೌದಾ, ಓಕೆ ಓಕೆ ಸರಿ. ಬಂದರು ಸಾಧು ತೊಗೊಂಡು ಬಂದು ಬಂದಮೇಲೆ ಅದನ್ನು ಕೊಟ್ಬಿಟ್ಟು ಹೊಟ್ಟೋಗಿದ್ದಿದ್ರೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಿರಲಿಲ್ಲ. ಬಂದ್ಬಿಟ್ಟು ಏನು ಮಾಡಿದ್ರು, ಚಕ್ಕೊಳ್ಬೇಕು ಹಾಕೊಂಡು ಒಂದು ಹಾಡು ಬಾರಿಸ್ತೀನಿ ಕೇಳ್ತೀರಾ ಅಂದರು. ಎಷ್ಟಾಯಿತು ಸರ್ ಬಜೆಟ್ ಸಿನಿಮಾಗೆ? ಆ್ಯಕ್ಚುಲಿ 19 ಲಕ್ಷ ಟೋಟಲ್ ಕಾಸ್ಟ್. ರಿಲೀಸಿಗೆ ನಾನೇ ಬಂದಿದ್ದೆ ಅಲ್ವಾ, ಅದು ಒಂದು ಎಲ್ಲ ಸೇರಿ 11 ಲಕ್ಷ. ಅಂದರೆ ಎಲ್ಲ 31 ಲ್ಯಾಕ್ಸ್ 25,000 ಏನೋ ಆಯಿತು. ಎಷ್ಟು ಪಟ್ಟು ವಾಪಸ್ ತಂದು ಕೊಡ್ತು? ಅಲ್ಲಿ ಒಂದೇ ಒಂದು ಏನಂದರೆ, ನನಗೆ ವ್ಯಾಪಾರಕ್ಕೆ ರವಿ ಸರೇ ಹೆಲ್ಪ್ ಮಾಡಿದ್ದು, ರವಿಚಂದ್ರನ್ ಅವರು. ನಾನು ಅವರಿಗೆ ಹೇಳಿದೆ, ಫಸ್ಟ್ ಪಿಕ್ಚರ್ ತೋರಿಸಿದೆ. ಅವ್ರ ಪಿಕ್ಚರ್ ನೋಡಿ ನನ್ನ ಆ್ಯಕ್ಷನ್ ಬಗ್ಗೆ ತುಂಬ ಹೊಗಳಿದ್ರು. ಇಲ್ಲಿವರೆಗೂ ಯಾವ ಹೀರೋನು ಈ ಥರ ಸ್ಟಂಟ್ ಮಾಡಿಲ್ಲ, ನೀನು ಮಾಡಿದ್ಯಾ ಚೆನ್ನಾಗಿದೆ, ಕ್ಲೈಮ್ಯಾಕ್ಸಲ್ಲಿ ಒಂದು ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಹಂಗೆ ಹಿಂಗೆ ಅಂದರು. ಆಮೇಲೆ ಹೇಳಿದ್ರು ಸಿನಿಮಾ ಚೆನ್ನಾಗಿ ಬಂದಿದೆ, ಆ್ಯಕ್ಚುಲಿ ಇದು ಸ್ವಲ್ಪ ಸಿಟಿ ಆಡಿಯನ್ಸು, ನೀನು ಸಿಟಿ ಯಾರಿಗೂ ಕೊಡಬೇಡ, ನೀನೇ ಮಾಡು, ಮಿಕ್ಕಿದ್ದೆಲ್ಲ ಕೊಟ್ಬಿಡು ಅಂದರು. ಸರಿ. ನೆಕ್ಸ್ಟ್ ಡೇ ತಿರ್ಗಿ ಅವ್ರ ಮನೆಗೆ ಹೋದೆ. ಏನೋ ಆ ಸ್ವಲ್ಪ ಹಂಗೆ ಮಾತಾಡಿದೆ ಸ್ಟೈಲು, ಬಾಸ್ ಯಾರು ಕೊಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಂದೆ. ನೀನು ಸಿನಿಮಾ ಮಾಡಿಬಿಟ್ಟು ನನಗೆ ಕೇಳಿದ್ರೆ ಅಂದರು. ಸುಮ್ಮನೆ ಕೂತ್ಕೊಂಡೆ. ಆಮೇಲೆ ಹೆಲ್ಪ್ ಮಾಡಿ ಬಾಸ್ ನನಗೆ ಒಂಚೂರು ಅಂದೆ. ಇರೋ ನಮ್ಮ ಡಿಸ್ಟ್ರಿಬ್ಯೂಟ್ರ್ ಅಂದ್ಬಿಟ್ಟು, ಏ ರವೀಂದ್ರ ಎಲ್ಲಿದ್ಯಮ್ಮ ಅಂದರೆ ಫೋನ್ ಮಾಡಿ, ನಾಳೆ ಬರ್ತಾಯಿದ್ದೀನಿ, ನನ್ನ ಫ್ರೆಂಡ್ ಒಂದು ಪಿಕ್ಚರ್ ಮಾಡಿದ್ದಾರೆ ನೋಡು ಅಷ್ಟೇ ಅಂದರು. ಆಮೇಲೆ ನನಗೆ ಹೇಳಿದ್ರು ಅವ್ರು ಬರ್ತಾರೆ ನಾಳೆ ಲ್ಯಾಬಲ್ಲಿ, ಅವ್ರಿಗೆ ಆ ಪಿಕ್ಚರ್ ತೋರಿಸು. ಆಯಿತು. ಲ್ಯಾಬಲ್ಲಿ ಪಿಕ್ಚರ್ ಹಾಕಿದ್ರೆ ಅವರು ಏನು ನಗ್ತಾನು ಇಲ್ಲ ಏನೂ ಇಲ್ಲ, ಪಿಕ್ಚರ್ ಮುಗಿತು. ಸರಿ, ನಾನು ರವೀಂದ್ರ ಮಾತಾಡ್ತೀನಿ, ಹೊರಟೋದ್ರು. ನಾನು ತಲೆ ಕರ್ಕೊಂಡು ಕೂತ್ಕೊಂಡೆ. ಇವು ಏನಪ್ಪ ಗೊತ್ತಿಲ್ಲ, ಯಾಕೆ ನಮ್ಗೆ ಹೊಸ ಅನುಭವ ಅಲ್ವಾ. ಸರಿ ಆಯಿತು. ಆಮೇಲೆ ಅವರು ಸಾರಿಗೆ ಹೇಳಿದ್ರು, ಇಲ್ಲ ಅವ್ರಿಗೆ ಇಷ್ಟ ಬಂತಂತೆ, ಎರಡು ಅವ್ರಿಗೆ ಕೊಟ್ಬಿಡು, ಚಿತ್ರದುರ್ಗ ಶಿವಮೊಗ್ಗ ಚಿಪ್ ಅದು ಆ ಏರಿಯಾಗಳು ನಮ್ಗೆ ಗೊತ್ತಿಲ್ಲ. ಆಯ್ತು ಸರ್ ಅಂತೆ, 5.5 ಲಕ್ಷಕ್ಕೆ ನಾನು ಮಾರಿದೆ. ಬಟ್ ಫಸ್ಟ್ ನಾನು ಪಿಕ್ಚರ್ ಮಾರಿದ್ದು ಇವರಿಗೆ, ಅಲ್ಲು ಅರ್ಜುನ್ ಅವ್ರ ತಂದೆ ಅಲ್ಲು ಅರವಿಂದ್ ಅವರು ಅವಾಗ ಡಬ್ಬಿಂಗ್ ಪಿಕ್ಚರ್ಗಳು ತೊಗೊಳ್ತಾ ಇದ್ದರು. ಅವಾಗ್ಲೇ ಸರಿ, ನಾವು ಪಲ್ಲವಿನಲ್ಲಿ ಒಂದು ಶೋ ಹಾಕಿದ್ವಿ, ಆ ಪಲ್ಲವಿಗೆ ಇಂಡಸ್ಟ್ರಿಯವ್ರನ್ನೆಲ್ಲ ಕರೆದಿದ್ದೆ ನಾನು, ಯಾರ್ಯಾರಿದ್ರು. ಈಗ ಸೆಲೆಬ್ರಿಟಿ ಶೋ ಆಗತ್ತರ? ಅಲ್ಲ ಸೆಲೆಬ್ರಿಟಿ ಅಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಇದ್ದಾರೆ, ಸಿಕ್ಕ ಬನ್ನಿ ಸರ್ ನಮ್ಮ ಪಿಕ್ಚರ್ ಅನ್ನು ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಪಲ್ಲವಿಯಲ್ಲಿ ಅಂದ್ಕೊಂಡಂತ ಶಿವಣ್ಣನು ಬಂದಿದ್ರು. ಗುರು ನಾನು ಫ್ರೆಂಡು, ನನಗೆ ಆವಾಗ ಶಿವಣ್ಣಂದು ಅಷ್ಟು ಪರಿಚಯ ಇಲ್ಲ. ಗುರು ಶಿವಣ್ಣನ ಕರ್ಕೊಂಡು ಬಂದಿದ್ದ, ಬಾ ಅಂತೇಳಿ. ಪಿಕ್ಚರ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅಂದಾಗ ಶಿವರಾಜ್ಕುಮಾರ್ ಅವರು ಬಂದರು. ಸರಿ, ಅವರು ಸಿನಿಮಾ ನೋಡಿದ್ರು. ಆಮೇಲೆ ಒಂದಷ್ಟು ಜನ ಬೇರೆ ಕಲಾವಿದರೆಲ್ಲ ಇದ್ದರು, ನೋಡಿದ್ರು. ಅಲ್ಲೇ ಅನ್ನಿಸ್ಬಿಡ್ತು ಇದು ಸೂಪರ್ ಹಿಟ್ ಫಿಲಮ್, ಇದು ಈ ಸಿನಿಮಾ ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ ಅಂತ ಗಾಂಧಿನಗರದ್ರು ಟಾಕ್. ಸಿನಿಮಾ ಮುಗಿತಾ ಇದ್ದಂಗೆ ಯಾರೊಬ್ಬರು ಬಂದು ಮಾತಾಡ್ಸಿದ್ರು ನನಗೆ, ತೆಲುಗು ಕೊಡ್ತೀರಾ ಅಂದರು. ತೆಲುಗುಗೆ ನಮಗೆ ಈ ವ್ಯಾಪಾರ ಮಾಡೋದು ಹೆಂಗೆ, ಈ ಮಾತಾಡೋದು ಹೆಂಗೆ ಏನೂ ಗೊತ್ತಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಧನ್ರಾಜ್ ಇದ್ದನಲ್ಲ, ಅವನು ಇರು ಕುಮಾರ್ ನಾನು ಹ್ಯಾಂಡಲ್ ಮಾಡ್ತೀನಿ, ಯಾರಮ್ಮ ಯಾರಮ್ಮ ಹಂಗೆ ಹಿಂಗೆ ಅಂತ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು. ಹಿಂಗೆ ಹಿಂಗೆ ಏನೆಲ್ಲ ಪ್ರಿಂಟ್ ತೊಗೊಂಡು ನೀವು ಚೆನ್ನಾಗಿ ಬಂದರೆ ನಾನು ವ್ಯಾಪಾರ ಮಾಡಿಕೊಟ್ಬಿಡ್ತೀನಿ. ಆಯಿತು. 5.5 ಲಕ್ಷ ರೂಪಾಯಿಗೆ ಮಾತಾಡಿದ್ರು. ನಮಗೆ ಅಲ್ಲೋ ಅರವಿಂದಲ್ಲಿ ಯಾರು ಗೊತ್ತು ಏನಂತ ಹೇಳಿದ್ರು, ಚಿರಂಜೀವಿ ಅವರ ವೈಫ್ ಬ್ರದರು ಹಂಗೆ ಹಿಂಗೆ ಅಂತ. ಓ ಹೌದಾ, ಸರಿ ಅಂದ್ಕೊಂಡು ಅಷ್ಟೇ. ಅವ್ರು ಏನು ನಮ್ಮ ಬಗ್ಗೆ ತುಂಬ ಡೀಪಾಗಿ ಹಿಂಗೆ ನೋಡಲಿಲ್ಲ. ಸರಿ ಆಯಿತು ಅಂತೇಳಿ. ಆಮೇಲೆ ಅಜ್ಜಾ 5:30 ಮಾತಾಡಿದ್ದೀನಿ, 50 ನನ್ನ ಕಮಿಷನ್ನು, 5 ನಿಮ್ಗೆ ಕೊಟ್ಬಿಡ್ತೀನಿ ಅಂತ. ಹೌದಾ, ಹೆಂಗೆ ಕೊಡ್ತಿದ್ದೀರಾ ಅಂತ. ನೀವು ಕ್ಯಾಶಾಗಿ ಕೊಟ್ಬಿಡ್ತೀನಿ. ಹಾಂ ಆಯ್ತು 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 ಅಂತೇಳಿ. ನಮಗೆ ಹೆಂಗೆ ಅಂದರೆ ನಾನು ಹಾಕಿರೋ ಕಾಸು ಮೊದಲು ಬಂದರೆ ಸಾಕಪ್ಪ ಅಂದ್ಕೊಂಡು ಅಂದ. ಆಮೇಲೆ ಅಲ್ಲಿ ಫಸ್ಟ್ ಅವ್ರಿಗಾಯಿತು, ಆಮೇಲೆ ಇವ್ರಿಗಾಯಿತು. ಹಿಂಗೆ ಇನ್ನು ಲೆಫ್ಟ್ ಓವರು ಹುಬ್ಳಿ ಮಂಗಳೂರು ಬ್ಯಾಂಗ್ಳೂರು ಅಂದರೆ ಬಿ ಕೆ ಟಿ. ರವಿ ಸರ್ ಹೇಳಿದ್ರು ಯಾರಿಗೂ ಕೊಡಬೇಡ ನೀನು ಇಟ್ಕೊ ಅಂತ. ಆ್ಯಕ್ಚುಲಿ ಅಲ್ಲಿಂದನೇ ನಾನು ಸ್ಟಾರ್ಟ್ ಆಗಿತ್ತು ಮೈಂಡು. ಅರೆ ನಾವೇ ಇಟ್ಕೊಂಡ್ರೆ ಒಂದು ಸಿನಿಮಾ ಒಂದು ಸ್ವಲ್ಪ ಚೆನ್ನಾಗಿ ಬಂದ್ರೂ ನಮಗೆ ಇಟ್ಸ್ ಅ ಗುಡ್ ರಿಟರ್ನ್. ಸೊ ಫಸ್ಟ್ ಫಿಲಮೆಲ್ಲ ನಾನು ಸಾಧನೆ ಮಾಡಿಬಿಟ್ಟೆ, ಡೇರಿಂಗ್ ಆಗಿದ್ದೆ. ಓಕೆ, ನಂದು ಆಲ್ಮೋಸ್ಟ್ ಕವರ್ ಆಯಿತು ಇನ್ವೆಸ್ಟ್ಮೆಂಟ್, ಬಟ್ ಸ್ವಲ್ಪ ಕವರ್ ಆಯಿತು. ಇನ್ನು ಮಿಕ್ಕಿದ್ದು ನಾನು ಒಂದು ರಿಸ್ಕ್ ಇರಲಿ ನೋಡೋಣ ಅಂಥೇಳಿ ಹಾಕಿ ನಾವು ಸಿನಿಮಾನ
ಸರ್, ನಿಮ್ಮನ್ನ ನೀನು ಹೀರೋ ಆಗ್ಬೋದು ಅಥವಾ ನೀವು ಮೊದಲೇ ಅನ್ಕೊಂಡಿದ್ರೆ ನಾನು ಹೀರೋ ಆಗೇನೆ ಬರಬೇಕು ಅಥವಾ ಪ್ರೊಡಕ್ಷನ್ ಮಾತ್ರ ಮಾಡಬೇಕು ಅಂತ ಹೆಂಗೆ ಆಗಿದ್ದು ಅಂತ? ಇಲ್ಲ ಸಿ, ಈಗ ಉಪಿ ಬಂದು ಕತೆ ಹೇಳಿದಾಗ ಅವನೇನು ಥರ ಕತೆ ಮಾಡ್ತಾನೆ ಅಂತ ನಾನು ಅವನ್ನ ಡೈರೆಕ್ಟ್ರಾಗಿ ನೋಡಿಲ್ಲ, ಆಯಿತಾ? ಉಪ್ಪಿನೂ ಅಷ್ಟೇ, ನನ್ನಲ್ಲಿ ಅದನ್ನು ನೋಡಿರಲಿಲ್ಲ. ಎಲ್ರಿಗೂ ಈಗ ನಾವು ಸಾಧು ಕೋಗಿಲನ್ನು ಕರೆದ್ವಿ. ಸಾಧು ನಾವು ಕರೆದಿದ್ದು ಹೆಂಗೆ ಅಂದರೆ, ನಮಗೊಂದು ಕೀಬೋರ್ಡ್ ಬೇಕಾಗಿತ್ತು ಉಪ್ಪಿಗೆ, ಒಂದು ಮ್ಯೂಸಿಕ್ ಟೂನ್ ಹಾಕೋಣ. ಅವ್ನು ಮನೋರ್ ಬ್ಯುಸಿ ಅವ್ರ ಗ್ರೂಪಲ್ಲಿ. ಮನೋರ್ ಇವತ್ತು ಕರೆದ್ರೆ 3 ಡೇಸ್ ಬಿಟ್ಟು ಬರೋರು. ಅದು ಬಂದರು ಒಂದು 1/2 ಗಂಟೆ ಆಮೇಲೆ ಇನ್ನೂ ಟೈಮ್ ಇದೆಯಲ್ಲ ನಿಮ್ಮ ಸಿನಿಮಾಗೆ, ಇನ್ನೊಂದು ದಿನ ಬರ್ತೀನಿ ಅವ್ಬಿಟ್ಟು ಹೊರಟೋಗೋರು. ಇವಾಗ ಏನಪ್ಪ ಅಂದ್ಕೊಂಡು ನಾವು ಮನೋರ್ ಬಂದರೆ ಅವರೇ ಒಂದು ದೊಡ್ಡ, ಯಾಕಂದ್ರೆ ಇವಾಸ್ ಇನ್ ಸಕ್ಸಸ್ಫುಲ್ ಟ್ರ್ಯಾಕ್. ಸರಿ, ಆಮೇಲೆ ಉಪ್ಪಿ ಹೇಳ್ದ, ಕುಮಾರ್ ಒಂದು ಕೆಲಸ ಮಾಡೋಣ, ಒಂದು ಚಿಕ್ಕದೊಂದು ಕೀಬೋರ್ಡ್ ತರೋಣ ಹಾಗೆ ಹೀಗೆ ಅಂದ್ಕೊಂಡು. ಅಂತ ನಾವು ಚಿಕ್ಕ ಕೀಬೋರ್ಡ್ ಅಂದರೆ ಎಷ್ಟಾಗುತ್ತೆ ಉಪ್ಪಿ? ಪ್ರತಿಯೊಂದಕ್ಕೂ ಮೊದಲೇ ನಾವು ಮ್ಯಾಥಮೆಟಿಕ್ಸು ಒಂದು 20,000 ಆಗುತ್ತೆ. 20 ಆಯಿತು. ಇಲ್ಲಿ ನ್ಯಾಷನಲ್ ಮಾರ್ಕೆಟಿಗೆ ಬಂದ್ವಿ. ಬಂದರೆ ಇನ್ನೇನು ಒಳಗಡೆ ಹೋಗಬೇಕು, ಒಬ್ಬ ವ್ಯಕ್ತಿ ಹೊರಗಡೆ ಪಾನ ನಿಂತವನ್ನೆ, ಏನಪ್ಪ ಇಲ್ಲೇ ಅಂದ. ಅದೇ ಸಾಧು ನೀನು ಸಿಕ್ಕಿದ್ದು ಒಳ್ಳೇದಿತ್ತು, ಒಂದು ಕೀಬೋರ್ಡ್ ಬೇಕು. ಕೀಬೋರ್ಡಾ? ಏನು ಬಡ್ಜೆಟ್ ಒಂದು 20,000 ರೂಪಾಯಿ ಯಾವ ಕೀಬೋರ್ಡ್ ಬರ್ತದೆ? ಏ ಅದೆಲ್ಲ ವೇಸ್ಟು, ಬೇಡ ಹಂಗೆ ಅಂತ. ನಾನು ಯಾರೋ ಗಾಂಧಿನಗರ ಪಂಟ್ರು ಇರಬೇಕು, ಚಿಕ್ಕ ಚಿಕ್ಕ ಪಂಟ್ರುಗಳಿರ್ತಾರಲ್ಲ, ಆ ಹೇರ್ ಸ್ಟೈಲು ಇದು ಮಾತಾಡಿದ್ದು ಲುಕ್ ಅವಾಗ ಇನ್ನೂ ಸ್ವಲ್ಪ ಎಲ್ಲ ಅವ್ರು ಇದಾಗಿದ್ರು. ಪುಡಿ ನೋಡಿ ಅಂದ್ಕೊಂಡೆ ನಾನು ಫಸ್ಟ್ ನೋಡ್ಬಿಟ್ಟು ಅವ್ರನ್ನ. ನಾನು ಪಿ ಕಟ್ತಾ ಇದ್ದೀನಿ, ಯಾರು ಪಿ ಇದು ಅಂತ. ಏ ಸಾಧು ಕೀಬೋರ್ಡು ಯೂ ಸೂಪರ್ ಇವರು ಹಂಗೆ ಹಿಂಗೆ. ಅಥವಾ ಹೌದಾ? ಓಕೆ ಓಕೆ. ಯಾ ಒಂದು ಕೆಲಸ ಮಾಡಿ, ನನ್ನ ಹತ್ರ ಒಂದು ಸ್ಪೇರ್ ಇದೆ ತಂದು ಕೊಡ್ತೀನಿ, ಅದು ಪ್ರಾಕ್ಟೀಸ್ ಮಾಡಿ ಅಂದರು. ನಾನು 20,000 ರೂಪಾಯಿ ಮಿಕ್ತಲ್ಲ ಪಿ, ಏ ಸೂಪರ್ ಬಾಸ್ ಹಂಗೆ ಹಿಂಗೆ. ಆಯ್ತು ಆಯಿತು, ಅದು ಇವತ್ತು ತಂದುಕೊಡ್ತೀರಾ? ಇವ್ ಸಾಯಂಕಾಲ ತಂದುಕೊಡ್ತೀನಿ. ಎಲ್ಲಿ? ನಮ್ಮ ಆಫೀಸ್ ಅಡ್ರೆಸ್ ವಯಲಿಕ್ ಅವರು. ಸರಿ, ಬಂದರು ಸಾಧು ತೊಗೊಂಡು ಬಂದು ಬಂದಮೇಲೆ ಅದನ್ನು ಕೊಟ್ಬಿಟ್ಟು ಹೊಟ್ಟೋಗಿದ್ದಿದ್ರೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಿರಲಿಲ್ಲ. ಬಂದ್ಬಿಟ್ಟು ಏನು ಮಾಡಿದ್ರು, ಚಕ್ಕೊಳ್ಬೇಕು ಹಾಕೊಂಡು ಒಂದು ಹಾಡು ಬಾರಿಸ್ತೀನಿ ಕೇಳ್ತೀರಾ ಅಂದರು. ಹಾಂ ಅಂದ್ಬಿಟ್ಟು ಎಲ್ಲ ನಾವು ಕೂತ್ಕೊಂಡ್ವಿ, ಕೇಳಿದ್ವಿ. ಕಾದಲ್ ರೋಜಾವಿ ಅದೇ ಪ್ಲೇ ಮಾಡಿದ್ದು. ಹೆಂಗೆ ಪ್ಲೇ ಮಾಡಿದ್ರು ಅಂದರೆ, ನಿಮಗೆ ಆ ಸಿನಿಮಾ ಅವಾಗ ಪಾಪ್ಯುಲರ್, ಎಲ್ಲಿ ನೋಡೋ ಅದೇ ಇತ್ತು ಹಾಡು. ನಾನು ಒಪ್ಪಿ ಹಿಂಗೆ ಅಂದ್ಬಿಟ್ಟು ಎದ್ದು ಹೊರಗಡೆ ಹೋದ್ವಿ. ಅದೊಂದು ಚಿಕ್ಕ ಆಫೀಸು ನಮ್ಮದು, ಏನೊಂದು 10x10 ಆಫೀಸು. ಹೊರಗಡೆ ಬಂದ್ವಿ, ಏನು ಚೆನ್ನಾಗಿ ಪ್ಲೇ ಮಾಡ್ತಾನಲ್ಲ, ಚೆನ್ನಾಗಿ ಮಾಡ್ತಾನೆ, ಮನೋರ್ ಬ್ಯುಸಿ ಇವನ್ನೇ ಹಾಕ್ಬಿಡೋಣ ಅಂದರು. ಹಾಂ ಕೇಳಿ ಬಾಸ್ ಎಷ್ಟು ಅಂತ ಅಂದೆ. ಆವಾಗ ಕೇಳಿದ್ವಿ, ಉಪ್ಪಿ ಮಾತಾಡ್ದೆ, ಏನಪ್ಪ ನಮ್ಮ ಪಿಚರ್ ಮ್ಯೂಸಿಕ್ ಮಾಡ್ತೇನೆ, ಏ ಮ್ಯೂಸಿಕ್ಕಾ ಒಂದು ಚಾನ್ಸ್ ಕೊಟ್ಟು ನೋಡಿ ಸಾರ್ ಹಂಗೆ ಹಿಂಗೆ ಅಂದ್ಕೊಂಡು ಅವರು ಏನು ಫುಲ್ಲು ಇದು. ಆಮೇಲೆ ನಾನು ಸರಿ ಒಂದ್ಸರಿ ಕುಮಾರ್ ಹತ್ರ ಮಾತಾಡೋಣ ಬಿಟ್ಟು ತಿರುಗಿ ಹೊರಗಡೆ ಹೇಳ್ಕೊಂಬಂದ್ವಿ. ಬಾಸ್ ನಾವೆಲ್ಲ ಹೊಸಬ್ರು, 1,000 ರೂಪಾಯಿ ನಿಮ್ಗೆ ಕೊಟ್ಬಿಡ್ತೀನಿ ಅಂದರೆ. ಸರ್ ನಿಮ್ಮ ಇಷ್ಟ ಸರ್, ಪರವಾಗಿಲ್ಲ ಸರ್, ನನಗೊಂದು ಅವಕಾಶ ಕೊಡಿ ಸರ್, ನಾನು ಪಿಕ್ಚರ್ ಮಾಡ್ತೀನಿ. ನಂದು ಒಂದೇ ಫಿಗರ್, ಯಾರು ಬಂದರೂ 1,000 ಕ್ಯಾಮ್ರಾಮನ್ ಬಂದರೂ 1,000 ಒಂದೇ ಫಿಗರ್. ಆ ಫಿಗರ್ ಬಿಟ್ಟು ನಾನು ಹೋಗ್ತಾನೇ ಇರಲಿಲ್ಲ. ಉಪ್ಪಿ ನನಗೆ ಹೇಳ್ಬಿಟ್ಟಿದ್ದ, ಅದು ನೀವು ಮಾತಾಡ್ಬಿಡಿ ರೆಮ್ಯುನರೇಷನ್ನು ಅಂತ. ಆಯಿತು 1,000. ಆಯಿತು ಗುರುಗಳೇ, ನಮ್ಗೆ ಚಾನ್ಸ್ ಕೊಟ್ಟರೆ ಸಾಕು ಅಂತ ಅವರು. ಅವ್ರಿಗೆ ಯಾರಿಗೂ ರೆಮ್ಯುನರೇಷನ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ, ಅವಕಾಶ ಕೊಟ್ಟರೆ ಸಾಕು. ಅದು ಚೆನ್ನಾಗಿತ್ತು, ಅವ್ರದ್ದೆಲ್ಲರದು ಆರ್ಟ್ ವರ್ಕ್ ಇತ್ತು ಆ ಸಿನಿಮಾಗೆ. ಆಮೇಲೆ ಆ ಟೈಮಲ್ಲಿ ನಾನು ಸ್ವಲ್ಪ ಧನರಾಜ್ ನನ್ನ ಫ್ರೆಂಡ್ ಇದ್ದ ಅಲ್ವಾ, ಅವನು ಒಳಗಡೆನೇ ನನಗೆ ನನ್ನ ತಮ್ಮನಿಗೆ ಹೇಳ್ತಾ ಇದ್ದ, ನಿಮ್ಮ ಅಣ್ಣನಿಗೆ ಬುದ್ಧಿ ಇಲ್ಲ ನೋಡು, ದುಡ್ಡು ಕಳ್ಕೊಳ್ತಾನೆ, ದುಡ್ಡು ಕಳ್ಕೊಳ್ತಾನೆ. ನಾವೇ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇರೋರು, ಒಂದು ಹೀರೋನ ಮೀಟ್ ಮಾಡಿ, ಡೈರೆಕ್ಟ್ರನ್ನ ಮೀಟ್ ಮಾಡಿ, ಎಲ್ಲ ಹೆಸರಿರೋರನ್ನ ಹಾಕ್ಕೊಂಡೇನೋ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ಯಾರು ಅಂದ್ರೆ ಗೊತ್ತಿಲ್ಲ, ಸಿಕ್ಕದವ್ರನ್ನೆಲ್ಲ ಹಾಕೊಂಡಿವಿ, ಏನೋ ಸಿನಿಮಾ ಅಂದ್ಕೊಂಡು ಹೋಗ್ತಾ ಇದ್ದಾನೆ ನಿಮ್ಮ ಅಣ್ಣ, ನಿಮ್ಮ ಅಣ್ಣನಿಗೆ ಏಟು ಬೀಳುತ್ತೆ, ನಿಮ್ಮ ಅಣ್ಣ ಏಟು ಬೀಳುತ್ತೆ, ಫೈನಾನ್ಷಿಯಲಿ ಇ ವಿಲ್ ಗೋ ರಾಂಗ್ ಅಂತ. ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಅಲ್ವ, 10 ಲಕ್ಷ ರೂಪಾಯಿನೆಲ್ಲ 5 ಲಕ್ಷ ಸಬ್ಸಿಡಿಯೇ ಬಂದ್ಬಿಡುತ್ತೆ ಅಂತ. ಇಲ್ಲ 5 ಲಕ್ಷ ಹೋದ್ರೆ ಹೋಗ್ಲಿ ಬಿಡೋದು, ನಾವು ಹಿಂಗಿದ್ದೀವಿ, ಅವನಿಗೆ ಆ ಇದು ಗೊತ್ತಿರಲಿಲ್ಲ. ಬಟ್ ಒಂದು ಹೇಳ್ತೀನಿ, ಉಪ್ಪಿಯಿಂದ ಹಿಡಿದು ಸಾಧುವಿಂದ ಹಿಡಿದು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಆ ಸಿನಿಮಾಗೆ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಎಲ್ಲರದು ಹಾರ್ಡ್ ವರ್ಕ್, ಅದಕ್ಕೆ ಅದೊಂದು ಶೇಪ್ ತೊಗೊಳ್ತು. ಯಾರೂ ಮೈನಿಮ್ ಮಂಡ್ಯದಲ್ಲಿ ಕೆಲಸ ಮಾಡಲಿಲ್ಲ, ಯಾರೋ ಒಂದಿಬ್ಬರು ಅವ್ನ ಪರ್ಸ್ನಲ್ ಫ್ರೆಂಡ್ಸು ನಮಗೇನು ಕೊಡಲೇ ಇಲ್ಲ ಹಂಗೆ ಹಿಂಗೆ ಅಂತ. ಅಲ್ಲಿ ನಂದು ಒಪ್ಪಿದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಯಾರೇ ಕೇಳಿದ್ರು ನನಗೆ ಹೇಳಿಬಿಡಿ, ಅದು ನಾನು ಮಾತಾಡ್ಕೊಡ್ತೀನಿ, ಇಲ್ಲಾಂದರೆ ಅದು ನಮ್ಮ ಬಡ್ಜೆಟಲ್ಲಿ ಬರಲ್ಲ. ಆಯ್ತಪ್ಪ, ಆಮೇಲೆ ನಾನು ಅದ್ರ ಕಡೆ ಪಕ್ಕ ಇದ್ದೆ, ಯಾಕಂದರೆ ಐ ಡೋಂಟ್ ವಾಂಟ್ ಟು ಆಸ್ಕ್ ಎನಿಬಡಿ 1 ರೂಪಿ, ನನ್ನ ಹತ್ರ ಇರೋದು ಏನಾದರೂ ಆಗಲಿ. ಸೊ ಐ ವಾಸ್ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಬ್ರಿಗೆ ಗೊತ್ತಿರಲಿಲ್ಲ ಅದು. ಅದು ಈಗಲೂ ಒಂದೊಂದು ಸರಿ ಮಾತಾಡ್ತಾರೆ, ನಮಗೇನೂ ಬರಲಿಲ್ಲ ಅಂದ್ಕೊಂಡು ಅಂತ. ಸೊ ಅದೊಂದು ಆ ಸಿನಿಮಾದು ಒಂದು ಇದು.
ಹಾಗಾಗಿ ಹಿಂಗೆ ಒಬ್ಬೊಬ್ಬರೇ ಅದಕ್ಕೆ ಜಾಯ್ನ್ ಆಯ್ತಾ ಬಂದರು. ಅವ್ರದ್ದು ಕಾಂಟ್ರಿಬ್ಯೂಷನ್ನು ಸ್ಟ್ರಾಂಗ್ ಆಗಿತ್ತು. ಫಸ್ಟ್ ಸಾಂಗೇ ಅವನಲ್ಲಿ ಅವಳಲ್ಲಿ ಮಾಡಿದ್ದು. ಎಸ್ ಪಿ ಅವ್ರಿಗೆ 2,500 ಕೊಟ್ಟೆ. ಆಮೇಲೆ ಎಸ್ ಪಿ ಅವ್ರದ್ದು ಲಾಸ್ಟ್ ಅಷ್ಟರಲ್ಲಿ 60,000-80,000 ಬಂತು ಅವ್ರದ್ದು ಪೇಮೆಂಟ್. ಈಗ ನೀವು ಪಿಕ್ಚರ್ ಸೂಪರಾಗಿ ಮಾಡಿದ್ದೀರಾ, ಅದಕ್ಕೆ ಅದೇ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರಬೇಕಲ್ವಾ ಅಂತ. ಆವಾಗೆಲ್ಲ 2 ಮ್ಯಾಕ್ಸಿಮಮ್ 3 ದಿನ ಅಂದರೆ ಮುಗಿದೋಯ್ತು. ನಾವು 8 ದಿನ ಮಾಡಿದ್ವಿ. ಅಶೋಕ್ ಕಶ್ಯಪ್ ದೂರದರ್ಶನದಲ್ಲಿದ್ದರು. ಇವರು ಹಿಂಗೆ ಟಿ ವಿನಲ್ಲಿ ನೋಡಿ, ಏ ಝೂಮ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನಲ್ಲ ಹಂಗೆ ಹಿಂಗೆ ಅಂತ. ನಾನು ಎಲ್ಲಿ ಹೋಗ್ತಾ ಇದ್ದೆ, ಇಲ್ಲಿ ನೋಡಿ ಬಾಸ್ ಹಿಂಗೆ ಹೋಗ್ತಾ ಇದೀಯಲ್ಲ. ಓ ಹೌದಾ, ಓ ಓಕೆ ಓಕೆ.